ಸೊ ತುಂಬಾನೇ ಬ್ಯೂಟಿಫುಲ್ ಆಗಿ ನ್ಯೂ ಎಕ್ಸ್ಪೀರಿಯನ್ಸ್ ಫ್ರೆಶ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ಐ ಆಮ್ ವೆರಿ ಎಕ್ಸೈಟೆಡ್, ಐ ಆಮ್ ವೆರಿ ಹ್ಯಾಪಿ. ಸೊ ಫಸ್ಟ್ ಡೇ ಅಂತ ತುಂಬಾ ಎಂಜೈಟಿ ಇತ್ತು, ಹಾರ್ಟ್ ಬೀಟ್ ಫುಲ್ ಫಾಸ್ಟ್ ಇತ್ತು, ಕಣ್ಣಲ್ಲಿ ನೀರಿತ್ತು ನೋಡಿದ ತಕ್ಷಣನೇ. ಅಂದ್ರೆ ಇವತ್ತು ಐ ಥಿಂಕ್ ಸ್ವಲ್ಪ ಅದು ಕಡಿಮೆ ಇತ್ತು ಎಂಜೈಟಿ ಅಂತ ನಂಗೆ ಆ ಥರ ಅನಿಸ್ತು. ಅಂದರೆ ಸ್ಕ್ರೀನ್ ಮೇಲೆ ಮತ್ತೆ ನೋಡಿದ ತಕ್ಷಣ ಅದೇ ಸೇಮ್ ಫೀಲಿಂಗ್ ಇತ್ತು, ತುಂಬ ಹಾರ್ಟ್ ಬೀಟ್ ಫಾಸ್ಟ್ ಇತ್ತು. ಐ ಥಿಂಕ್ ದೇವರ ಆಶೀರ್ವಾದ ಇದೆ ಸರ್, ಅದಕ್ಕೆ ಒನ್ ಇಯರಲ್ಲಿ ಇದು ಮೂವಿ ಕಂಪ್ಲೀಟ್ ಆಗಿದೆ, ಇಲ್ಲಿ ಬಂದಿದ್ದೀವಿ ರಿಲೀಸ್ಗೆ. ಸರ್ ಕನ್ನಡ ಆಡಿಯನ್ಸ್ ತುಂಬಾ ಹೊಸಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ಎಲ್ಲರೂ ಈಗ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ಅವರು ಎಲ್ಲಿಂದಲೇ ಸ್ಟಾರ್ಟ್ ಮಾಡಿದಾರಲ್ವ. ಸೊ ಯಾಕಂದರೆ ಆಡಿಯನ್ಸ್ ಮತ್ತು ಮೀಡಿಯಾ ಸಪೋರ್ಟ್ ಇತ್ತು, ಅದಕ್ಕೋಸ್ಕರನೇ ಅವ್ರು ಅಷ್ಟು ಬೆಳೆದಿದ್ದಾರೆ ಸ್ಯಾಂಡಲ್ವುಡಲ್ಲಿ. ಸೊ ನಮ್ಮದು ಅದೇ ಚಿಕ್ಕ ಕನಸಿದೆ ಸರ್, ನಾವು ಹೊಸಬ್ರು ಬನ್ನಿ ಇಲ್ಲಿ ಎಲ್ಲ ನಮ್ಮದು ಕನಸು ಫುಲ್ಫಿಲ್ ಮಾಡಬೇಕು. ಕನ್ನಡ ಆಡಿಯನ್ಸ್ಗೆ ಹೇಳ್ತೀನಿ, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಮೊದಲು, ಇದು ನಮಗೆ ಸಪೋರ್ಟ್ ಮಾಡಿ ನಮಗೆ ಬೆಳೆಯೋಕ್ಕೆಲ್ಲ ಮಾಡಿ. ಥ್ಯಾಂಕ್ ಯು. ಜನರು ಆ ಒಂದು ಕಿರುಚದಾಗ್ಲಿ ಅದೆಲ್ಲ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ. ಇನ್ನ ತುಂಬಾ ಹೆಸರು ಮಾಡ್ಬೇಕಂತ ಭಾರಿ ಆಸೆ ಇದೆ. ಸೊ ಎಲ್ಲರ ಸಪೋರ್ಟ್ ಬೇಕು, ಎಲ್ಲರೂ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆಗಿ ಬಂದು ಚಂದ್ರಬಾಬು ಯೋಗ ಯೋಗಿ ಇವತ್ತು 21st June ರಿಲೀಸ್ ಆಗಿದೆ. ಆ್ಯಂಡ್ ತುಂಬ ಖುಷಿ, ತುಂಬ ಪ್ಲೆಸೆಂಟ್ ಆಗಿದೆ. ವಾಸ್ ದ ಫಸ್ಟ್ ಡೇ ಫಸ್ಟ್ ಶೋ ಅಟ್ ತ್ರಿವೇಣಿ ಥಿಯೇಟರ್ ಆಡಿಯನ್ಸ್ ಜೊತೆ. ಕೃಷ್ಣ ಅಲ್ಲ ಅಂದರೆ ಅರ್ಜುನ್ ಅಲ್ಲ, ಅರ್ಜುನ್ ಅಲ್ಲ ಅಂದರೆ ಕೃಷ್ಣ ಅಲ್ಲ, ಸಂಭವಾಮಿ ಯುಗ ಯುಗೆ ತುಂಬ ದೊಡ್ಡ ಆ್ಯಕ್ಟರ್ಸ್ ಪ್ಲಸ್ ನ್ಯೂ ಟ್ಯಾಲೆಂಟ್ ಹೊಸ ಟ್ಯಾಲೆಂಟ್ ಯುಗ ಸಮನ್ವಯ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಬ್ಲೆಸಿಂಗ್ಸ್, ನಿಮ್ಮ ಫೀಡ್ಬ್ಯಾಕ್ ಕೂಡ ನಮಗೆ ಬೇಕು, ನನ್ನ ಟೀಮ್ಗೆ ಬೇಕು. ಪ್ಲೀಸ್ ಟು ವಾಚ್ ಪೀಪಲ್ ಆ್ಯಂಡ್ ನನಗೆ ಮತ್ತೆ ನಮ್ಮ ಟೀಮ್ಗೆ ಬ್ಲೆಸ್, ಪ್ಲೀಸ್ ಬ್ಲೆಸ್ ಅಸ್, ನಿಮ್ಮ ಫೀಡ್ಬ್ಯಾಕ್ ನಮಗೆ ಬೇಕು. ಪ್ಲೀಸ್ ಥ್ಯಾಂಕ್ ಯು. ಸರ್ ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು, ಎಸ್ಪೆಷಲಿ ನೀವು ವಾದ ಮಾಡೋ ಸಿನಿಮಾಗಳೆಲ್ಲ ಶಿಳ್ಳೆ ಚಪ್ಪಾಳೆ ಬರ್ತಾ ಇತ್ತು, ಶಿಳ್ಳೆ ಚಪ್ಪಾಳೆಗಳೆಲ್ಲ ಬರ್ತಾ ಇತ್ತು, ಅಂತ ಹೆಂಗೆ ಫೀಲ್ ಮಾಡ್ತೀವಿ ಕನ್ನಡ ಆಡಿಯನ್ಸ್ ಈ ರೆಸ್ಪಾನ್ಸ್? ನನಗೆ ತುಂಬ ದೊಡ್ಡ ಕೃತಪೂರ್ವಕ ಧನ್ಯವಾದಗಳು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ, ಕನ್ನಡ ಆಡಿಯನ್ಸ್. ಏನಂದರೆ ಆರ್ಟ್ಗೆ ಭಾಷಾ ಇವತ್ತು ಬ್ಯಾರಿಯರ್ ಇಲ್ಲ. ಐ ಆಮ್ ಹ್ಯಾಪಿ ದಟ್ ಕೃಷ್ಣ ಈ ಕ್ಯಾರೆಕ್ಟರ್ಗೆ ಒಬ್ಬ ಪೆಕ್ಯುಲಾರಿಟಿ ಇದೆ, ಬಿಕ್ಲಾ ಕೃಷ್ಣಗೆ ಇದೆ ಮಾತು, ಒಬ್ಬ ಚಾಲೆಂಜಿಂಗ್ ಆಗಿ ಕ್ಯಾರೆಕ್ಟರ್ ಇದೆ. ಅದು ಇವತ್ತು ಒಂದು ಆಡಿಯನ್ಸ್ ಇಸ್ ರೆಸ್ಪಾಂಡಿಂಗ್, ಲವಿಂಗ್, ಕ್ಲಾಪಿಂಗ್. ಅದು ಮಕ್ಕಳ ತೀರ್ಪ, ಮಹೇಶ ತೀರ್ಪ. ಸೊ ಇಟ್ಸ್ ಇಟ್ಸ್ ಲೈಕ್ ಬ್ಲೆಸಿಂಗ್ ಫ್ರಮ್ ಗಾಡ್ ಆಲ್ ಮೈಟಿ. ಥ್ಯಾಂಕ್ ಯು ಟು ದಿ ಆಡಿಯನ್ಸ್, ಥ್ಯಾಂಕ್ ಯು ಟು ದಿ ಕನ್ನಡ ಆಡಿಯನ್ಸ್. ಹಳ್ಳಿಯಲ್ಲಿ ಇರುತ್ತೆ ಯಾವುದೇ ವಿಷಯ ಇರುತ್ತೆ, ಒಬ್ಬ ಎಕ್ಸೈಟ್ಮೆಂಟ್ ಆದರೆ ಏನು ಮಾಡ್ತಾನೆ ಆ ಥರ ವಿಚಾರಗಳ ಬಗ್ಗೆ ಹೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಒಂದು ಇಂಪ್ರೆಸ್ಮೆಂಟ್ ಬರ್ತದೆ, ಹಳ್ಳಿ ಈ ಥರ ಒಂದು ಘಟನೆ ಅಂದರೆ ಹೇಗೆ ಹೇಗೆಲ್ಲ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಅನಿಸ್ತು. ನನ್ನ ಪಾತ್ರ ಕೂಡ ಚೆನ್ನಾಗಿ ಬಂದಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೆಕೆಂಡ್ ಹಾಫಲ್ಲೆಲ್ಲ ಸ್ವಲ್ಪ ಎಮೋಷನಲ್ ಕರೆಕ್ಟು ಇರೋದ್ರಿಂದ ಫಸ್ಟ್ ಟೈಮ್ ಎಮೋಷ್ನಲ್ ಕರೆಕ್ಟ್ ಟ್ರೈ ಮಾಡಿತ್ತು, ತುಂಬ ಚೆನ್ನಾಗಿ ಅಂತ ಒಳ್ಳೆ ರೆಸ್ಪಾನ್ಸ್ ಕೊಡ್ತದೆ, ಖುಷಿ ಆಗ್ತದೆ. ಸಿನಿಮಾ ತುಂಬ ಚೆನ್ನಾಗಂತೂ ಇದೆ ಖಂಡಿತ, ಈಗ ಒಂದಷ್ಟು ನೋಡ್ಬಿಟ್ಟು ಯಾಕಂದ್ರೆ ಖಂಡಿತ ಜನ ಬರ್ತಾರೆ, ಒಳ್ಳೆ ಸಿನಿಮಾಗಳಿಗೆ ಖಂಡಿತ ಜನ ಬರ್ತಾರೆ. ಶಾಖ ಆಗಿರ್ಬೋದು, ಬ್ಲಿಂಕು, ಕೆರೆ ಬಿಟ್ಟರೆ ಈ ಸಿನಿಮಾಗಳೆಲ್ಲ ತುಂಬ ಬೆಲೆ ಔಷಧ ಆಗಿತ್ತು. ಸೊ ಆ ಸಾಲಿಗೆ ಈ ಸಿನಿಮಾ ಸೇರಿ ಹೋಗುತ್ತೆ. ತುಂಬ ಖುಷಿಯಾಗಿದೆ, ಇದೊಂದು ಫ್ಯಾಮಿಲಿ ಇದೊಂದು ಫಿಲ್ಮ್, ಇದರಲ್ಲಿ ಆಕ್ಷನ್ ಇದೆ, ಸಾಂಗ್ಸ್ ಇದೆ, ಒಳ್ಳೆ ಕತೆ ಇದೆ, ಲಾಸ್ಟ್ ಸಸ್ಪೆನ್ಸ್ ಜೊತೆ ಥ್ರಿಲ್ಲಿಂಗು ಇದೆ. ನಮ್ಮ ಮಂಗಳೂರವರು ಆದರೂ ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ಕನ್ನಡ ಫಿಲ್ಮ್ ಮಾಡಿದ್ವಿ, ಎಲ್ಲ ಸಾಂಗ್ ಹೊಸತ್ತ ಪಶ್ಚಿಮ ನೋಡ್ತಿರ್ಲಿಲ್ಲ, ಅದ್ರ ನೋಡಿದ್ನಂತೂ ಗೊತ್ತಾದಲ್ಲಿ ಏನೆಲ್ಲ ಕತೆ ಇದೆ ಅಂತ. ಸೊ ನಂಗೆ ಈ ಕತೆ ತುಂಬ ಇಷ್ಟ ಆಗಿದೆ, ಒಂದು ಹಳೆ ಕತೆ ಇದೆ. ಎಲ್ಲರೂ ನಮ್ಮ ಸಿನಿಮಾ ಬಂದು ನೋಡಿ, ರೇಟಿಂಗ್ ಕೊಡಿ, ರಿವ್ಯೂ ಕೊಡಿ, ಸಪೋರ್ಟ್ ಮಾಡಿ, ಕತೆ ಅಷ್ಟೇ. ಸರ್ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ಸುತ್ತೆ, ಆಡಿಯನ್ಸ್ ರೆಸ್ಪಾನ್ಸ್ ಏನು ಗೊತ್ತಾಗಿದೆ?
ಆಡಿಯನ್ಸ್ ಹೆಂಗಿದೆ ಗೊತ್ತು ಅಂದ್ರೆ ಅವ್ರು ರೆಸ್ಪಾನ್ಸ್ ಮಾಡಿದ ಸೀನ್ ಡೈಲಾಗ್ ಸಾಂಗ್, ಯಾಕಂದ್ರೆ ಕೆಲವು ಕ್ರೌಡ್ ಬಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಾ ಇದ್ರು, ಗೂಸ್ ಬಂದ್ ಬಂತು, ಎಲ್ಲ ಫಿಲ್ಮ್ ಮಾಡಿದೀವಿ ಅನ್ಕೊಂಡಿದ್ದೀವಿ. ಐ ಎಕ್ಸ್ಪೆಕ್ಟ್ ಆಲ್ ದ ಕನ್ನಡ ಫಿಲ್ಮ್ ಪೀಪಲ್ ಟು ಸಪೋರ್ಟ್ ಅಸ್. ಥ್ಯಾಂಕ್ ಯು. ಏನಂದ್ರೆ ಅದು ಬೆಸ್ಟ್ ಪಾರ್ಟ್ ಏನಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ನಮ್ಗೆ ಸಿನಿಮಾ ಶುರು ಆದಾಗ ಗೊತ್ತೇ ಆಗಲ್ಲ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ. ನಿಮ್ಗೆ ಎಂಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಡೈರೆಕ್ಟ್, ಅಂಡ್ ನರೇಷನ್ ತುಂಬಾ ಚೆನ್ನಾಗಿದೆ, ಅಂಡ್ ನೇಟಿವಿಟಿನ ನಾವು ನಮ್ಮ ಹಳ್ಳಿ ಕುಟುಂಬ ಈ ಸಿನಿಮಾ ನೋಡ್ತಾ ಇದೀವಿ ಅನ್ನೋ ಫೀಲ್ ಬರುತ್ತೆ. ಓವರ್ ಆಲ್ ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಂಡ್ ಲಯರ್ ಪರ್ಸನ್ ಅಂತೂ ತುಂಬ ಇಷ್ಟ ಆಯಿತು, ಸಕಲಾಗಿ ಮಾಡಿದ್ದಾರೆ, ಸ್ಕ್ರೀನ್ ಸಿದ್ದಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಸಹ ಈ ಚಿತ್ರದಲ್ಲಿ ಒಂದು ಮುತ್ತಪ್ಪ ಅಂತ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಸಿನಿಮಾ ಬಗ್ಗೆ ನಾವೇ ಹೇಳ್ಕೊಂಡು ಬರ್ತೀವಿ ಯಾವಾಗಲೂ. ಸಿನಿಮಾ ಒಂದ್ಸರಿ ಬಂದು ನೋಡಿ, ಸೆಂಟಿಮೆಂಟ್ ಇದೆ, ಸಸ್ಪೆನ್ಸ್ ಇದೆ, ಆಕ್ಷನ್ ಇದೆ, ಥ್ರಿಲ್ಲರ್ ಆಡಿಯನ್ಸ್ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದೇ ರೀತಿ ನೀವು ಎಲ್ಲ ಹೊಸ ಸಿನಿಮಾಗಳು ಹೊಸಬರಿಗೆ ಆದಷ್ಟು ನೀವು ಒಂದು ಸಪೋರ್ಟಾಗಿ ನಿಂತ್ಕೊಂಡ್ರೆ ಕನ್ನಡ ಚಿತ್ರರಂಗ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನನ್ನ ಒಂದು ಆಡಿಯನ್ಸ್ ಆಗಿ ಆ್ಯಕ್ಚುಲಿ ನಾನು ಈ ಒಂದು ಕ್ಯಾರೆಕ್ಟರ್ ಮಾಡಿರೋ ನಟನಾಗಿ ಅಲ್ಲದೆ ಒಬ್ಬ ಆಡಿಯನ್ಸ್ ಆಗಿ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ತುಂಬ ಚೆನ್ನಾಗಿದೆ. ಓವರ್ ಆಲ್ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ, ಇದು ನನ್ನ ಕೋರಿಕೆ. ಹೊಸಬರನ್ನ ನೀವು ಎಷ್ಟು ಬೆಳೆಸ್ತೀರೋ ಅಷ್ಟು ನಮ್ಮ ಚಿತ್ರರಂಗ ಬೆಳೆಯುತ್ತೆ. ಇವೆಲ್ಲ ಅನ್ನದಾದರೂ ದಯಮಾಡಿ ಬಂದು ಚಿತ್ರ ವೀಕ್ಷಣೆ ಮಾಡಿ ನಮಗೆಲ್ಲ ಆಶೀರ್ವದಿಸಿದ್ದೀನಿ. ಖುಷಿ ಆಗ್ತದೆ, ಎವ್ರಿ ಸೀನ್ ಎಲ್ಲ ರಿಯಾಕ್ಷನ್ ಕೊಡ್ತಾ ಇದ್ದೀವಿ. ಒಂದೊಂದು ಎಂಟ್ರಿ ಜಾಬ್ ಒಂದೊಂದು ಸಸ್ಪೆನ್ಸ್ಗಳು ಟರ್ನ್ ಆದಾಗೆಲ್ಲ ಸೀನ್ ಹೊಡಿತಾ ಇದ್ದರು, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಕಾಮಿಡಿ ಸಿನಿಮಾ ಸೀನ್ಗಳು ಬಂದಾಗ ನಕ್ಕೊಂಡು ಎಂಜಾಯ್ ಮಾಡ್ತಾರೆ. ಸೊ ನಾವು ರೀಚ್ ಆಗಿದೆ ಅನ್ನೋದು ಇದು ಗೊತ್ತಾಗುತ್ತೆ, ಆಡಿಯನ್ಸ್ ರಿಯಾಕ್ಷನ್ ಗೊತ್ತಾಗುತ್ತೆ. ಸೊ ಅವ್ರ ಮಧ್ಯದಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ, ತುಂಬ ಖುಷಿ ಆಗಿದೆ. ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಏನಂದ್ರೆ ನಮ್ಮ ಕಡೆ ನಾನು ತುಂಬ ಆ ಕಡೆ ಮಧ್ಯದ ಅಧ್ಯಕ್ಷಂದ್ರೆ ಡಿಸೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಒಂದು ದೊಡ್ಡ ವ್ಯಕ್ತಿ ಹಳ್ಳಿ ದೊಡ್ಡ ಜನ ಅದೇ ಈ ಮಂಡ್ಯ ಮೈಸೂರು ಭಾಗಕ್ಕೆ ಬಂದು ಇದು ಬಂದು ಮಧ್ಯದ ಅಧ್ಯಕ್ಷರ ಒಂದು ಅಲ್ಲಿ ಹೂವಿನ ಓಡಾಡಬೇಕು. ಹೀಗೆ ಇದು ಅಲ್ಲದೇ ಸಿಂಹ ಮುಕ್ತಾದ ನೋಡಬೇಕು, ಜನ ನಮ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಸೇಮ್ ಇದು ಅದಕ್ಕಿಂತ ಜಾಸ್ತಿ ಅಂದರೆ ಮತ್ತೆ ಒಳ್ಳೆ ಕ್ಯಾರೆಕ್ಟರ್ ನಮ್ಗೆ ನೋಡಿ ಬಂದಿದೆ, ಖುಷಿ ಆಗ್ತದೆ. ನಾನು ಕನ್ನಡಿಗರಂದ್ರೆ ಇವಾಗ ನೀವಿದ್ರೆ ನೀವು ಸಿನಿಮಾ ನೋಡಿದ್ರೆ ನಾವು ರಿಯಾಕ್ಟ್ ಸಾಧ್ಯ, ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ. ಒಂದು ಒಳ್ಳೆ ಸಿನಿಮಾ ಇವಾಗ ಜನ ನೋಡಿ ಇಷ್ಟಪಟ್ಟಿದ್ದಾರೆ. ಸೊ ಇಂಥ ಸಿನಿಮಾ ನನಗೆ ಥಿಯೇಟ್ರಲ್ಲಿ ಬಂದು ನೋಡಿ ಒಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಖುಷಿ ಆಗುತ್ತೆ. ಓ ಟಿ ಟಿ ಎಲ್ಲ ಮುಂದೆ ಬರುತ್ತೆ, ದಯವಿಟ್ಟು ನಿಮ್ಮನ್ನು ಥಿಯೇಟ್ರ್ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ತುಂಬ ಖುಷಿ ಆಯಿತು. ವೇದ ಸಿನಿಮಾ ಆದಮೇಲೆ ಒಂದು ಹಳ್ಳಿಯ ಸಬ್ಜೆಕ್ಟ್ ಮಾಡೋ ಥರ ಆಯಿತು. ಸೊ ಡೈರೆಕ್ಟ್ ಆದ್ರೂ ತುಂಬ ಟ್ಯಾಲೆಂಟೆಡ್ ಅಂತ ಅನಿಸ್ತು. ಚೆನ್ನಾಗಿ ಡಬ್ಬಿಂಗ್ ಮಾಡುವಂತ ಹೇಳಿ ನೋಡಿದ್ದೆ. ಇವಾಗ ನೋಡಿದಾಗ ಫುಲ್ಲಿ ಎಂಗೇಜ್ ಅಂತ ಅನಿಸ್ತು, ತುಂಬ ಖುಷಿ ಆಯಿತು. ಇಲ್ಲ, ನಾನೇ ಅಲ್ಲಿ ಹೊಡಿತಿದ್ದೆ ಕೆಲವು ಸಿನಿಮಾಗಳಿಗೆ, ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಕೃಷ್ಣ ಡ್ಯಾನ್ಸ್ ಇದ್ದಿದ್ದಾರೆ ಅಂತ ಹೇಳಿ. ಲೈಫ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಖುಷಿ ಆಡಿಯನ್ಸ್ಗೆ ಏನು ಹೇಳೋದಂದ್ರೆ ಸಂಭವಾಮಿ ಯುಗಯುಗೆ ಒಂದು ಒಳ್ಳೆ ಟೈಟ್ಲ್ ಜೊತೆ ಒಂದು ಒಳ್ಳೆ ಕಥೆ, ಒಬ್ಬ ಡೆಬ್ಯೂ ಡೈರೆಕ್ಟರು ಡೆಬ್ಯೂ ಹೀರೋ ಆಗಿರ್ತವ್ರು ಎರಡನೇ ಸಿನಿಮಾ. ತುಂಬ ಹಳೆ ಕಲೆಗಳಿದೆ ಅಂದರೆ ಸುಧಾರಾಣಿ ಮೇಡಮ್ ಆಗಿರ್ಬೋದು ಆಗಿರ್ಬೋದು ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ಒಳ್ಳೆ ತಾರಾಗಳಿದೆ, ಒಳ್ಳೆ ಕತೆ, ಒಳ್ಳೆ ಸ್ಕೂಲಿನ ಕತೆ. ಎಲ್ಲರೂ ನೋಡಿದ್ದು ಕೇಳಿ.